ನಮಸ್ಕಾರ. ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಕಷ್ಟು ಪ್ರತಿಭಟನೆ, ಸೋಷಿಯಲ್ ಮೀಡಿಯಾದಲ್ಲಿ ಜನ ಧ್ವನಿ ಎತ್ತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರುವಂತಹ ಒಂದು ಘಟನೆ ಈಗ ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕೋರ್ಮಂಗ್ಲ, ಬ್ರಿಗೇಡ್ ರೋಡ್ ಈ ಭಾಗದಲ್ಲಿ ಹೆಚ್ಚಾಗಿ ಪಾರ್ಟಿಗಳಾಗ್ತಾ ಇರ್ತವೆ. ಪಾರ್ಟಿ ಆದ ನಂತರ ಏನಾಗುತ್ತೆ, ಹೇಗೆ ಹೆಣ್ಣುಮಕ್ಕಳು ಮನೆಯನ್ನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆ ಅವರ ಸೇಫ್ಟಿ ವಿಚಾರವಾಗಿ ಆಗ್ತಾ ಇದೆ. ಸೊ ಇದು ಕೂಡ ಬೆಂಗಳೂರಿನಲ್ಲಿ, ಅದು ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಆಗಿರುವಂತಹ ಘಟನೆ. ಕೋರ್ಮಂಗಲದಿಂದ ಒಬ್ಬ ಯುವತಿ ಒಂದು ಪಾರ್ಟಿಯನ್ನ ಮುಗಿಸಿ ನಂತರ ತನ್ನ ಮನೆಗೆ ಹೋಗಬೇಕಾಗಿತ್ತು. ಆಕೆಯ ಮನೆ HSR ಲೇಔಟ್ ಕಡೆ ಇತ್ತು ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ. ಸೊ ಆರಂಭದಲ್ಲಿ ಆಕೆ ಪಾನಮಕ್ಕಳಾಗಿದ್ಲು, ಅದಾದ್ಮೇಲೆ ಒಂದು ಟೂ ವೀಲರ್ನ ಹೊರಗಡೆ ತರುವಂತಹ ಪ್ರಯತ್ನ ಪಟ್ಟಿದ್ಲು. ಆ ಸಂದರ್ಭದಲ್ಲಿ ಬೇರೆ ಬೇರೆ ವೆಹಿಕಲ್ಗಳು ಅಲ್ಲಿ ಪಾರ್ಕ್ ಆಗಿತ್ತಲ್ಲ, ಆ ಕಾರ್ಗಳಿಗೆ ಡ್ಯಾಶ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಒಂದಷ್ಟು ಲೇಟೆಸ್ಟ್ ಇನ್ಫಾರ್ಮೇಶನ್ ಬರ್ತಿರುವಂತಹ ಪ್ರಕಾರ ಆಕೆ ಮನೆಗೆ ಹೋಗೋದಕ್ಕೆ ಬೈಕ್ನ ಮೂಲಕ ಲಿಫ್ಟ್ ಅನ್ನ ಕೇಳಿದಾಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಆಕೆ ಒಂದು ಬೈಕ್ನಲ್ಲಿ ಒಂದು ಅರ್ಧದವರೆಗೆ ಡ್ರಾಪ್ ತಗೊಂಡು ಅದಾದ್ಮೇಲೆ ಮತ್ತೊಂದು ಬೈಕ್ನಲ್ಲಿ ಹೋಗಿದ್ಲು ಅನ್ನೋದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಸುಮಾರು ರಾತ್ರಿ 1:30. ಸೊ ಅದಾದ ನಂತರ ಎರಡನೇ ಬೈಕ್ ಹತ್ತಂತ ಸಂದರ್ಭದಲ್ಲಿ ಅದು HSR ಲೇಔಟ್ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಒಂದು ಲಾರಿಯನ್ನ ನಿಲ್ಲಿಸುವಂತಹ ಜಾಗದಲ್ಲಿ ಆತ ನಿರ್ಜನ ಪ್ರದೇಶ ಇದ್ದಂತಹ ಸಂದರ್ಭದಲ್ಲಿ ಆಕೆ ಇದ್ದಂತಹ ಪರಿಸ್ಥಿತಿಯ ಲಾಭವನ್ನ ಪಡೆಯೋಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಅಲ್ಲೇ ಇರುವಂತಹ ಒಂದು ನಿರ್ಜನ ಪ್ರದೇಶ ಅಂದ್ರೆ ಲಾರಿಯಲ್ಲ ನಿಲ್ಲಿಸುವಂತಹ ಒಂದು ಪ್ರದೇಶ. ಸೊ ಅಲ್ಲಿಗೆ ಹೋಗಿ ನಿಲ್ಲಿಸಿ ಆಕೆಯ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಸದ್ಯಕ್ಕಿರುವಂತಹ ಮಾಹಿತಿ. ಸೊ ನಂತರ ಆಕೆ ತುಂಬ ಕೂಕೊಂಡಾಗ ಸುತ್ತಮುತ್ತ ಇರುವಂತಹ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಹೆದರಿ ಅಲ್ಲಿಂದ ಓಡಿದಾನೆ ಅಂತ. ಜೊತೆಗೆ ಆಕೆ ಆಕೆ ಮೊಬೈಲ್ನಲ್ಲಿ SOS ಏನು ಎಮರ್ಜೆನ್ಸಿ ಕಾಲ್ ಮಾಡುವಂತ ಒಂದು ಲಿಸ್ಟ್ ನಲ್ಲಿ ಆಕೆ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನು ಆಡ್ ಮಾಡಿದ್ಲು. ಸೊ ಆ ಒಂದು ಬಟನ್ ಅನ್ನ ಒತ್ತಿದಂತ ಪರಿಣಾಮ ಆ ಕಾಲ್ ಎಲ್ಲ ಅವರ ಫ್ಯಾಮಿಲಿಗೆ ಅವರ ಫ್ರೆಂಡ್ಸಿಗೆ ಹೋಗಿದೆ. ಸೊ ಅದಾದ್ಮೇಲೆ ಅವರೆಲ್ಲರೂ ಕೂಡ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಇಂಥ ಪ್ಲೇಸ್ ನಲ್ಲಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ಬಂದು ಬರುವಂತ ಟೈಮಲ್ಲಿ ಒಬ್ಬ ಪ್ಯಾಂಟ್ ಹಾಕೊಂಡು ಅಲ್ಲಿಂದ ಓಡಿದಾನೆ ಒಬ್ಬ ಅಪರಿಚಿತ ವ್ಯಕ್ತಿ ಅಂತ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಹೋದಾಗ ಕೇವಲ ಆಕೆಯ ರೆಡ್ ಜಾಕೆಟ್ ಮಾತ್ರ ಇತ್ತು. ಸೊ ಒಂದು ನಗ್ನಾವ ಸ್ಥಿತಿಯಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇದ್ಲು ಅರೆನಗ್ನವಾಗಿ ಅಂತ ಗೊತ್ತಾಗಿದೆ. ಕೂಡಲೇ ಬಟ್ಟೆಯನ್ನೆಲ್ಲ ಹಾಕಿ ಸ್ನೇಹಿತರು ಪಕ್ಕದ ಒಂದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ನಂತರ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆಕೆಯ ಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿದೆ ಅಂತಾನೆ ಇದೆ. ಸೊ ಆದರೆ ಇಲ್ಲಿ ನಿಜಕ್ಕೂ ಪ್ರಶ್ನೆ, ಒಂದು ಆಕೆ ಯಾಕೆ ಡ್ರಾಪ್ ಮಾಡೋಕೆ ಆ ಟೈಮ್ನಲ್ಲಿ ಹೋದ್ಲು ಅನ್ನೋದು ಒಂದು ಪ್ರಶ್ನೆ. ಸೊ ಡ್ರಾಪ್ ಕೇಳೋಕೆ ಹೋದ್ಲು ಅಂತ ಯುವಕರ ಜೊತೆಗೆ, ಯಾಕಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಒಂದಷ್ಟು ಸ್ನೇಹಿತರಿಗೂ ಯಾರಿಗೋ ಹೇಳಿದ್ರೆ ಡ್ರಾಪಿಗೆ ಬಂದಿರೋರು ಅಥವಾ ಮನೇಲಿ ಹೇಳದೇನಾದ್ರೂ ಹೋಗಿದಾರ ಏನು ಅನ್ನೋದು ಕರೆಕ್ಟ್ ಎಕ್ಸಾಕ್ಟ್ಲಿ ಮಾಹಿತಿ ಗೊತ್ತಿಲ್ಲ. ಬಟ್ ಸ್ಟಿಲ್ ಆ ಹೊತ್ತಿನಲ್ಲಿ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂಥದ್ದು ಯಾಕಾಯಿತು ಅನ್ನೋದು ಇನ್ನೂ ಕೂಡ ಕ್ವಶನ್ ಆಗಿದೆ. ಸೊ ಈ ಯುವಕ ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಆ ಸ್ಟೂಡೆಂಟ್ ಬೇರೆ ರಾಜ್ಯದ ಸ್ಟೂಡೆಂಟ್, ಇಲ್ಲಿ ಬಂದು ಫೈನಲ್ ಇಯರ್ ಸ್ಟಡೀಸ್ ಅನ್ನ ಮಾಡ್ತಾ ಇದ್ಲು. ಸೊ ಸ್ನೇಹಿತರ ಏನೋ ಒಂದು ಪಾರ್ಟಿಗೆ ಕೋರ್ಮಂಗ್ಲ ಪಬ್ಗೆ ಹೋಗಿರುವಂಥದ್ದು ಅಂತ ಗೊತ್ತಾಗಿದೆ. ಸೊ ಅದಾದ್ಮೇಲೆ ಆಕೆಯನ್ನು ಅಡ್ಮಿಟ್ ಮಾಡಲಾಗಿದೆ. ಈಗ SP ಕೂಡ ಹೋಗಿ ಮಾತನಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಹೇಗಿದೆ ಅಂತ. ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅನ್ನೋ ರೀತಿಯಾಗಿದೆ ಅಂತ ಅನ್ಸುತ್ತೆ ಸದ್ಯಕ್ಕೆ. ಸೊ ಆದರೆ ಈತ ಯಾರು, ಯಾಕೆ ಡ್ರಾಪ್ ಅನ್ನು ಆ ಟೈಮ್ನಲ್ಲಿ ಪಡೆಯಲಾಯಿತು, ಒಂದೂವರೆ ಟೈಮ್ನಲ್ಲಿ ಯಾರು ಗೊತ್ತಿಲ್ಲದಂತಹ ವ್ಯಕ್ತಿಯ ಜೊತೆಗೆ ಹೋಗುವಂಥದ್ದು ಅಥವಾ ಏನಾದರೂ ಈ ಬೈಕ್ ಟ್ಯಾಕ್ಸಿ ಅಂತದ್ದು ಏನಾದರೂ ಇರಬಹುದಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಟ್ ಈವನ್ ರಾಜ್ಯದಲ್ಲಿ, ರಾಜಧಾನಿಯಲ್ಲಿ ಸುರಕ್ಷತೆಯ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಮೂಡಿಸಿದೆ. ಇದು ನಿನ್ನೆ ಆಗಿರುವಂತಹ ಘಟನೆ, ಸುಮಾರು 1:30. ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮುಂದುವರಿದಿದೆ. ಗೃಹ ಸಚಿವರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ರು. ಸೊ ಈ ಬಗ್ಗೆ ಏನಷ್ಟು ಅಪ್ಡೇಟ್ಸ್ ಅನ್ನು ಮುಂದಿನ ವಿಡಿಯೋ ಅಲ್ಲಿ ಕೊಡ್ತೀವಿ. ನಮಸ್ಕಾರ.